ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಒಂದು ಹೊಸದಾಗಿ ಪ್ರೋಮೋ ಬಂದಿದೆ, ಆ ಪ್ರೋಮೋ ಬಗ್ಗೆ ಈ ವಿಡಿಯೋದಲ್ಲಿ ರಿವ್ಯೂ ಅನ್ನು ಕೊಡ್ತಿದ್ದೀನಿ. ಏನಪ್ಪಾ ಅಂತಂದರೆ, ಧರ್ಮ ಕೀರ್ತಿರಾಜ್ ಅವರಿಗೆ ನಾಲಾಯಕ್ ಅಂತೇಳಿ ಬಿಗ್ ಬಾಸ್ನಲ್ಲಿರುವಂಥ ಸ್ಪರ್ಧಿಗಳು ಕೊಟ್ಟಿದ್ದಾರೆ. ಹಾಗಿದ್ರೆ ಅಲ್ಲಿರುವಂಥ ಸ್ಪರ್ಧಿಗಳು ನಾಲಾಯಕ್ ಅಂತ ಧರ್ಮ ಕೀರ್ತಿರಾಜ್ ಅವ್ರಿಗೆ ಕೊಟ್ಟಿದ್ದು ಯಾಕೆ? ಯಾಕೆ ಧರ್ಮ ಕೀರ್ತಿರಾಜ್ ಅವರ ಆಟ ಸಿಕ್ಕಾಪಟ್ಟೆ ಒಂಥರ ಅಂದರೆ ಸಪ್ಪ ಅನ್ನಿಸ್ತು, ಎಲ್ಲೂ ಕೂಡ ಮಜವಾಗಿಲ್ಲ, ಅವ್ರು ಏನಾದರೂ ಹೆಡುತ್ತಾ ಇದ್ದಾರಾ, ಅವರು ಇದೇ ರೀತಿಯಾಗಿ ಆಟವನ್ನು ಆಡಿದ್ರೆ ಟಾಪ್ ಫೈನಲ್ಲಿ ಬರ್ತಾರಾ ಬರೋದಿಲ್ವಾ, ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ಪ್ರೋಮೋ ನೋಡ್ತಾ ಹೋಗೋಣ. ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವ್ರು ಕೇಳ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಯ ನಾಲಾಯಕ್ ಯಾರು ಅಂತ ಹೇಳಿ. ಮನೆ ಮೆಚ್ಚಿದ ನಾಲಾಯಕ್ ಇಲ್ಲಿ ಧರ್ಮ ಕೀರ್ತಿರಾಜ್ ಅವ್ರಿಗೆ ನಾಲಾಯಕ್ ಅನ್ನೋ ಒಂದು ಪಟ್ಟವನ್ನ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರು ರ್ಯಾಂಡಮ್ ಆಗಿ ಕೇಳ್ಕೊಂಡು ಹೋಗ್ತಾರೆ ಯಾರ್ಯಾರಿಗೆ ಯಾವ್ಯಾವ ಪಟ್ಟ ಕೊಡಬೇಕು ಅಂತೇಳಿ. ಅವಾಗ ಇವರು ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಕೇಳಿದಾಗ ನಾಲಾಯಕ್ ಪಟ್ಟ ಯಾರಿಗೆ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಧರ್ಮ ಕೀರ್ತಿರಾಜ್ ಹೋಲ್ಸೇಲ್ ಆಗಿ ಓಟ್ ಅನ್ನ ಹಾಕ್ತಾರೆ. ಯಾಕಪ್ಪ ಅಂತಂದ್ರೆ, ಧರ್ಮ ಕೀರ್ತಿರಾಜ್ ಅವರ ಒಂದು ಆಟ ಏನಿದೆ ಅದು ರಿಯಲ್ ಆಗಿದೆ ನಾನು ಹೇಳ್ತಾರ ಪ್ರಕಾರ. ಯಾಕಪ್ಪ ಅಂತ ಹೇಳಿದ್ರೆ, ಅವರು ಎಲ್ಲೂ ಕೂಡ ಫೇಕ್ ಆಗಿ ಆಟವನ್ನ ಆಡ್ತಾ ಇಲ್ಲ. ಒಂದು ಮುಖವಾಡವನ್ನ ಹಾಕೊಂಡು ಅವ್ರು ಏನಾದ್ರೂ ಆಡೋದಾಗಿದ್ರೆ ಡೆಫಿನೆಟ್ಲಿ ಇಷ್ಟೊತ್ತಿಗೆ ಜಗಳ ಆಡಿರೋರು, ಗಲಾಟೆ ಮಾಡಿರೋರು, ಕಿರಿಕ್ ಮಾಡ್ಕೊಂಡಿರೋರು, ಕೂಗಾಡಿರೋರು, ಹಾಗೆ ಹೇಗಿದ್ರು ಎಕ್ಸ್ ಅಂದ್ರೆ ಒಂದು ಒಳ್ಳೆ ಬಾಂಡಿಂಗ್ ಇದ್ದಂತಹ ಅನುಷ ಅವ್ರ ಜೊತೆಗೆ ಆಲ್ರೆಡಿ ನಾವಿಬ್ರು ಲವ್ ಮಾಡ್ತಿದ್ವಿ ಅಂತಾನು ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗಿದೆ. ಅದಿನ್ನು ಕೂಡ ಕನ್ಫರ್ಮ್ ಆಗಿಲ್ಲ, ಅದು ಅವ್ರ ವೈಯಕ್ತಿಕ ವಿಚಾರ. ಸೊ ಅದನ್ನ ಇಲ್ಲಿ ಕಂಟಿನ್ಯೂ ಮಾಡಬಹುದಾಗಿತ್ತು, ಲವ್ ಮಾಡೋ ಒಂದು ವಿಚಾರದಲ್ಲಿ ಅವರು ಟ್ರೆಂಡ್ ತೋರಿಸಬಹುದಾಗಿತ್ತು, ಹಾಗೇನೆ ಅಲ್ಲಿರುವಂತ ಸ್ಪರ್ಧಿಗಳ ಜೊತೆಗೆ ಎಲ್ಲರ ಜೊತೆನೂ ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಬಹುದಾಗಿತ್ತು. ಬಟ್ ಅವ್ರು ಏನಂತಂದ್ರೆ, ಸಿಕ್ಕಾಪಟ್ಟೆ ಸಾಫ್ಟ್ ಮಂಚ ಅಂದ್ರೆ ಯಾರಿಗೂ ಹರ್ಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವರ ಒಂದು ಇಂಟೆನ್ಷನ್ ಇರುತ್ತೆ. ಯಾರಿಗಾರು ನಾಮಿನೇಟ್ ಮಾಡಿದಾಗ ಯಾವ್ದಾದ್ರು ಟಾಸ್ಕ್ ಯಾರಿಗ ಸಣ್ಣ ಪುಟ್ಟ ಏಟ್ ಆದ್ರೂ ಕೂಡ ಏಟಾಯ್ತಾ ಅಂತೇಳಿ ಹೋಗಿ ನೋಡ್ತಾರೆ, ಏನಾದ್ರೂ ಹೆಲ್ಪ್ ಮಾಡೋಕ್ಕಾಗತ್ತಾ ಮಾಡ್ತಾರೆ. ಸೊ ಇಲ್ಲಿ ಇವರಿಗೆ ಈ ಒಂದು ಪಟ್ಟ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಹರ್ಟ್ ಕೂಡ ಆಗಿದೆ. ಇನ್ನು ಮುಂದೆ ಅದೇ ರೀತಿಯಾಗಿ ಮಂಜು ಅವರು ಹೇಳ್ತಿದ್ದಾರೆ, ತಪ್ಪು ನಾನು ಮಾಡಿಲ್ಲ ಅಂತ ನನ್ನ ಅನ್ಸುತ್ತೆ, ಬಟ್ ಅದೇ ಒಂದು ರೀಸನ್ ಇಟ್ಕೊಂಡು ಪ್ರತಿ ಬಾರಿ ಅವ್ರು ಹೇಳಿದ್ರೆ ಅದು ನನಗೂ ಬೇಜಾರಾಗ್ತದೆ. ಎಲ್ಲ ಒಂದು ಕಡೆ ಆಗದಂತಹ ತಪ್ಪಿಗೆ ಎಲ್ಲರೂ ಕೂಡ ಸೇಮ್ ರೀಸನ್ ಅನ್ನ ಇಟ್ಕೊಂಡು ಹೇಳ್ತಿದ್ದಾರೆ ಅಂತ. ಆದ್ರೆ ಜಗಳ ಆಡ್ತಿರ್ಬೇಕಾದ್ರೆ ಚಪಾತಿ ಬೇಯಿಸ್ತಾ ಇರ್ತಾರೆ, ಆಮೇಲೆ ಯಾವುದೇ ಟಾಸ್ಕ್ಗಳಿಗೂ ಕೂಡ ಇವರು ಇನ್ವಾಲ್ವ್ ಆಗಲ್ಲ. ಮತ್ತೆ ಮೋಕ್ಷಿತ್ ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಮಂಜು ಅವರು ಮತ್ತೆ ತ್ರಿವಿಕ್ರಮ್ ಅವರು ಅಂದ್ರೆ ಒಂದು ಫಿಸಿಕಲ್ ಟಾಸ್ಕ್ ನಲ್ಲಿದ್ದಾರೆ, ಅವ್ರ ಮುಂದೆ ನಾನ್ ಗೆಲ್ಲಕ್ ಆಗತ್ತಾ ಅಥವಾ ನಾನ್ ಆಡ್ಬೇಕಾ ಅವ್ರ ಮುಂದೆ ಅಂತ ಹೇಳಿ ಈ ರೀತಿಯಾಗಿ ಕೆಲವು ಪ್ರಶ್ನೆಗಳನ್ನ ಮೋಕ್ಷಿತ್ ಅವ್ರಿಗೆ ಕೇಳಿರ್ತಾರಂತೆ. ಸೊ ಆಗ ಇಲ್ಲಿ ಅಂದ್ರೆ ಅವ್ರ ಸ್ಟ್ರೆಂತ್ ಇಲ್ಲ, ಸ್ಟ್ರಾಂಗ್ ಇಲ್ಲ, ಸೊ ಹಾಗಾಗಿ ಇವರು ನಾಲಾಯಕ್ ಅಂತ ಹೇಳಿ ಮೋಕ್ಷಿತ್ ಅವರು ಕೂಡ ಇವರಿಗೆ ಧರ್ಮ ಕೀರ್ತಿರಾಜ್ ಅವ್ರಿಗೆ ಕೊಟ್ಟಿದ್ದಾರೆ. ಈ ಒಂದು ವಿಚಾರ ಧರ್ಮ ಕೀರ್ತಿರಾಜ್ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಆಮೇಲೆ ಸುದೀಪ್ ಅವ್ರು ಯಾವುದೇ ಪ್ರಶ್ನೆ ಕೇಳಲಿ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಆಗಿ ಈ ಮನೆಯ ಸೈಲೆಂಟ್ ವ್ಯಕ್ತಿ ಯಾರು ಅಂತ ಕೇಳಿದ್ರು ಕೂಡ ಅವರಿಗೆ ಬರುತ್ತೆ. ಹಾಗೆ ಈ ಮನೆಯಲ್ಲಿ ವಾರದಲ್ಲಿ ಯಾರ್ದಾದ್ರು ಒಂದು ಟಾಸ್ಕ್ ಡಲ್ ಆಗಿತ್ತು ಅಥವಾ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಂದ್ರು ಕೂಡ ಅವರ ಹೆಸರು ಬರುತ್ತೆ. ಬಟ್ ಅವ್ರು ಹೇಳೋದೇನಂತಂದ್ರೆ, ನಾನು ಮುಖವಾಡ ಹಾಕಿ ಇಲ್ಲಿ ಬದುಕ್ತಾ ಇಲ್ಲ, ನಾನು ಇರೋದೇ ಹೀಗೆ, ನನ್ನ ಧ್ವನಿನೂ ಕೂಡ ಇಷ್ಟೇ ಸಾಫ್ಟ್ ಆಗಿರುತ್ತೆ, ನಾನು ಹೊರಗಡೆನು ಕೂಡ ಇದೇ ರೀತಿಯಾಗಿರೋದು ಅಂತಾನು ಕೂಡ ಹೇಳಿದ್ದಾರೆ. ಅದಕ್ಕೆ ನಮ್ಗೆ ಕ್ಲೂ ಏನಪ್ಪ ಅಂತಂದ್ರೆ, ಅನುಷ್ ಅವ್ರು ಹೇಳಿರೋದು ಇಲ್ಲ ಅವ್ರು ಸಾಫ್ಟ್ ಅಂತೇಳಿ. ಫಾರ್ ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ನನ್ನ ಒಂದು ಏನಾದ್ರು ಗರ್ಲ್ ಫ್ರೆಂಡ್ ಇದ್ರೆ, ಸೊ ಅವ್ರಿಗೆ ಏನಾದ್ರು ಹರ್ಟ್ ಆದ್ರೆ ನಾನು ಪಟ್ ಅಂತ ಕೇಳ್ತೀನಿ, ಯಾಕೆ ಅಳ್ತಿದ್ರೆ ಅಂತ ಕೇಳ್ತೀನಿ. ಸೊ ಅಲ್ಲಿ ಧರ್ಮ ಅವರ ಒಂದು ಕ್ಲೋಸ್ ಫ್ರೆಂಡ್ ಆಗಿರ್ಬೋದು ಅಥವಾ ಗರ್ಲ್ ಫ್ರೆಂಡ್ ಅಂತಾನು ಕೂಡ ಹೇಳ್ಕೊಂಡಿದ್ದಾರೆ. ಇವ್ರು ಬಂದು ನನಗೆ ಹರ್ಟ್ ಮಾಡಿದ್ರು, ಅವ್ರು ಬಂದು ನನ್ನ ನಾಮಿನೇಟ್ ಮಾಡಿದ್ರು ಅಂತ ಕೇಳಿದಾಗ, ಹೌದು ಏನು ಮಾಡೋಕ್ಕಾಗಲ್ಲ, ನೀನು ಅದನ್ನೆಲ್ಲ ತಲೆಗೆ ಹಾಕೋಬೇಡ, ಬಿಟ್ಬಿಡು ಅಂತ ಹೇಳ್ಬಿಟ್ಟು ಅಷ್ಟು ಕೂಲಾಗಿ ಅಂದರೆ, ನನ್ನ ಪ್ರಕಾರ ಅವರು ಕೆಲವು ಕಡೆ ಈ ತರ ಏನಾದ್ರೂ ಸೈಲೆಂಟ್ ಆಗಿದ್ರೆ ನಿಜವಾಗ್ಲೂ ಕೂಡ ಇದು ವರ್ಕ್ ಆಗಲ್ಲ. ಎಲ್ಲಾದ್ರೂ ಒಂದ್ ಕಡೆ ಯಾರಿಗಾರು ಸಪೋರ್ಟ್ ಮಾಡ್ಬೇಕಾಗತ್ತೆ. ಈಗ ಅನುಷ ಅವ್ರಿಗೆ ಒಂದು ಸಪೋರ್ಟ್ ಬೇಕು ಅಂತ ಅಂದಾಗ ಇವ್ರು ಆ ಒಂದು ಹ್ಯಾಂಡ್ ಅನ್ನ ಕೊಡ್ಬೇಕಾಗತ್ತೆ. ಇವರೆಲ್ಲೂ ಕೂಡ ಅದ್ ರೀತಿಯಾಗಿ ಮಾಡ್ತಾ ಇಲ್ಲ. ಈಗ ನಾನು 10th ಸೀಸನ್ ಅಲ್ಲಿ ನೀವು ಕೂಡ ನೋಡಿರ್ತೀರಿ, ರಕ್ಷಕ್ ಬುಲೆಟ್ ಇದ್ರ ಆಯ್ತಾ. ಸೊ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಇರೋದೇ ಹೇಗೆ, ನಾನು ಹಾಡೋದೇ ಹೇಗೇನೆ, ಇದಕ್ಕೆ ನಾನು ಏನು ಬಿಗ್ ಬಾಸ್ಗೋಸ್ಕರ ಎಕ್ಸ್ಟ್ರಾ ಮಸಾಲೆ ಕೊಡಬೇಕಾಗಿಲ್ಲ, ನನ್ನ ವ್ಯಕ್ತಿತ್ವ ಇರೋದೇ ಹೇಗೆ ಅಂತ ಹೇಳಿದ್ರು. ಜೊತೆಗೆ ಇವರು ಯಾರು ಗೋಲ್ಡ್ ಎಲ್ಲ ಹಾಕೊಂಡ್ ಬಂದಿದ್ರು, ಸಂತೋಷ್ ವರ್ತೂರ್ ಸಂತೋಷ್, ಅವರು ಅಷ್ಟೇ, ಇದು ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ, ಸೊ ನಾನು ಇರೋದೆ ಹೇಗೆ, ನಾನು ಎಲ್ಲೂ ಕೂಡ ಎಕ್ಸಾಜುರೇಟ್ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಬಟ್ ಅವ್ರದ್ದೇನೋ ಒಂದು ಕೇಸ್ ವಿಚಾರದಲ್ಲಿ ಮತ್ತೆ ಅವ್ರನ್ನ ಡ್ರ್ಯಾಗ್ ಮಾಡಿದ್ರು ಅಷ್ಟೇ, 31 ಫೈನಲ್ ತನಕ ತಗೊಂಬಂದ್ರು. ರಕ್ಷಕ್ ಬುಲೆಟ್ ನಾನು ಇರೋದೇ ಹೀಗೆ, ಇರೋದೇ ಹೀಗೆ, ಇರೋದೇ ಹೀಗೆ ಅಂತೇಳಿ ಇಮಿಡಿಯೇಟ್ಲಿ ಒಂದು 2 or 3 ವೀಕ್ಸ್ ಅಲ್ಲಿ ಅವ್ರನ್ನ ಕಳ್ಸಿದ್ರು ಅನ್ಸುತ್ತೆ. ಇಲ್ಲಿ ಧರ್ಮ ಕೀರ್ತಿರಾಜ್ ಅಂದ್ರೆ
ನಾನು ಇರೋದೇ ಹೀಗೆ ಅಂತ ಹೇಳೋ ಬದಲು ಎಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಇನ್ನೂ ಸ್ವಲ್ಪ ಬ್ಯೂಟಿಫುಲ್ ಆಗಿ ಪಾಲಿಶ್ ಮಾಡೋಕ್ಕಾಗತ್ತೋ ಅದೆಲ್ಲ ಪಾಲಿಶ್ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಲ್ಲು ಮೂರ್ತಿ ಆಗಬೇಕು ಅಂತಂದರೆ ಅದಕ್ಕೆ ತನ್ನದೇ ಆಗಿರುವಂತಹ ಕೆಲವು ಪೆಟ್ಟುಗಳು ಬಿದ್ದೇ ಬೀಳ್ತವೆ. ಆವಾಗ ಆ ಕಲ್ಲು ತಡ್ಕೊಳ್ಳಿಲ್ಲ ಅಂತಂದರೆ ಇಲ್ಲ ನಾನು ಇರೋದೇ ಹೇಗೆ, ನನಗೆ ನೋವಾಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಾಗೋದಿಲ್ಲ. ಒಂದು ಶೇಪ್ ಬರಬೇಕು ಅಂದರೆ ಇಲ್ಲಿ ಧರ್ಮ ಕೀರ್ತಿರಾಜ್, ವ್ಯಕ್ತಿತ್ವ ಹೊರಗಡೆ ಓಕೆ ಫೈನ್, ಅವ್ರು ಗಲಾಟೆ ಆಗಲ್ಲ, ಜಗಳ ಆಗಲ್ಲ, ತುಂಬ ಸಾಫ್ಟು, ಮತ್ತು ಒಂದೊಳ್ಳೆ ಫ್ಯಾಮಿಲಿಯಿಂದ ಬಂದವಂಥವ್ರು, ಮತ್ತು ಈ ಮಾಸ್ ಹೀರೋಗಳ ಥರ ಅಲ್ಲ ಇವರು, ಸ್ವಲ್ಪ ಚಾಕ್ಲೇಟ್ ಬಾಯ್ ಅಂತ ಈಗಾಗಲೇ ಕಣ್ಣು ಕಣ್ಣ ಸಲಿಗೆಲೆ ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು, ಇವರಿಗೆ ಆ ನಾಲ್ಕು ಅಂತ ಕೊಟ್ಟಂತಹ ಪಟ್ಟ ಸಿಕ್ಕಾಪಟ್ಟೆ ಬೇಜಾರಾಯ್ತಕ್ಕ. ಸೊ ಈಗ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಹೇಗಿರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಏನಾದರೂ ಕಂಟಿನ್ಯೂ ಆಯಿತು ಅಂದರೆ ಡೆಫಿನೆಟ್ಲಿ ಅವರು ಮಿಡ್ ವೀಕ್ ಎಲಿಮಿನೇಷನ್ ನೆಕ್ಸ್ಟ್ ವೀಕಲ್ಲಿ ಆಗುತ್ತೆ. ಸೊ ಅವಾಗ 100% ಹೋಗ್ತಾರೆ. ಒಂದು ಅವರಲ್ಲಿರುವಂಥ ಸ್ಪರ್ಧಿಗಳ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ಅನ್ನು ಇಟ್ಕೋಬೇಕು, ಅದರ್ವೈಸ್ ಅವರು ಏನಾದರೂ ಲವ್ ಅನ್ನೋ ಟ್ರ್ಯಾಕಲ್ಲಿ ಇಳಿಬೇಕು, ಇಲ್ಲ ಅಂತಂದರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡಬೇಕು, ಆರ್ ಸಾಂಗು ಡ್ಯಾನ್ಸು ಈ ರೀತಿಯಾಗಿರುವಂಥ ಒಂದು ಅಥವಾ ಫಿಸಿಕಲ್ ಟಾಸ್ಕಲ್ಲಿ ಇವರು ಇನ್ವಾಲ್ವ್ ಆಗಬೇಕು ಅಥವಾ ಕ್ಯಾಪ್ಟನ್ ಆಗಬೇಕು. ಅದರ್ವೈಸ್ ಇವರಿಗೆ ಬಿಗ್ ಬಾಸ್ ಮನೇಲಿ ಉಳ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಂದರೆ ಬಿಗ್ ಬಾಸ್ ಮನೆ ಆಗಿದ್ರೆ ಒಂದು ಒಳ್ಳೆ ವ್ಯಕ್ತಿಗಳಿಗೆ ಮುಖವಾಡವನ್ನು ಹಾಕದಲ್ಲೇ ಇರೋರು ಅಲ್ಲಿರೋದಕ್ಕೆ ಆಗೋದಿಲ್ವಾ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಆಗಲ್ಲ, ಸಮ್ಟೈಮ್ಸ್ ಆಗುತ್ತೆ. ಕಾಲಕ್ಕೆ ತಕ್ಕಂತೆ ನಾವು ಕೂಡ ಅಲ್ಲಿ ಬದಲಾಗಬೇಕಾಗತ್ತೆ. ಯಾರಿಗೂ ಮೋಸ ಮಾಡಿ ದ್ರೋಹ ಮಾಡಿ ಅಂತ ಹೇಳ್ತಾ ಇಲ್ಲ ಬಿಗ್ ಬಾಸ್ ಆಗಲಿ ಅಲ್ಲಿರುವಂಥ ಸ್ಪರ್ಧಿಗಳ ವ್ಯಕ್ತಿತ್ವ ಆಗಲಿ, ಬಟ್ ನಾವು ಕೂಡ ಸ್ವಲ್ಪ ಕಾಣಿಸ್ಕೊಳ್ಬೇಕು ಅಂತಂದಾಗ ನಾವೇನಾದ್ರೂ ಸ್ವಲ್ಪ ಮ್ಯಾಜಿಕ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಇಲ್ಲಿ ಬಿಗ್ ಬಾಸ್ ಅವರು ಸ್ವಲ್ಪ ಅಲ್ಲ, ನನ್ನ ಪ್ರಕಾರ ಒಂದು 60% ಧರ್ಮ ಕೀರ್ತಿರಾಜ್ ಅವರು ಕಂಟೆಂಟ್ ಕೊಡ್ತಿದ್ದಾರೋ ಕೊಡ್ತಿಲ್ಲೋ ಗೊತ್ತಿಲ್ಲ, ಬಟ್ ಅವರು ಹೇಳುವಂತಹ ನಾಮಿನೇಷನ್ ಏನಿದೆ, ಈಗ ಯಾರನ್ನಾದ್ರೂ ನಾಮಿನೇಟ್ ಮಾಡ್ತೀನಿ ಅಂತ ಒಂದು ರೀಸನ್ ಹೇಳ್ತಾರಲ್ಲ, ಅದನ್ನ ಕಟ್ ಮಾಡ್ತಾರೆ. ಆಮೇಲೆ ಧರ್ಮ ಕೀರ್ತಿರಾಜ್ ಅವ್ರಿಗೆ ಸ್ಪೇಸ್ ಅನ್ನ ತುಂಬಾ ಕಡಿಮೆ ಮಾಡಿದ್ದಾರೆ. ಜಾಸ್ತಿ ನಾನು ನೋಡ್ದಂಗೆ ಸಿಕ್ಕಾಬಿಡೆ ಪ್ರೋಮೋದಲ್ಲಾಗ್ಲಿ ಎಪಿಸೋಡ್ಗಳಲ್ಲಾಗ್ಲಿ ಅಲ್ಲೆಲ್ಲ ಕಡೆನು ಹನುಮಂತ ಅವರೇ ಕಾಣಿಸ್ಕೊಳ್ತಾರೆ. ಸ್ವಲ್ಪ ಬೇರೆ ಸ್ಪರ್ಧಿಗಳು ಬಿಗ್ ಬಾಸ್ ನ ಪ್ರೋಮೋ ಆಗ್ಲಿ ಎಪಿಸೋಡ್ ಆಗ್ಲಿ ಒಂದು 60% ಹನುಮಂತ ಇತ್ತು ಅಂದ್ರೆ ಇನ್ನು ಉಳಿದಿರೋಂತಹ ಏನು 40% ಅಲ್ಲಿದೆ ಅದರಲ್ಲಿ 5% ಧರ್ಮ ಕೀರ್ತಿರಾಜ್, ಇನ್ನು ಉಳಿದಿರೋಂತಹ ಪರ್ಸೆಂಟ್ಗಳಲ್ಲಿ ಬೇರೆ ಬೇರೆ ಸ್ಪರ್ಧಿಗಳು ಬರ್ತಾ ಇದ್ದಾರೆ. ನನಗನ್ಸುತ್ತೆ ತೆಲುಗು ಸೀಸನ್ ಲಾಸ್ಟ್ 7 ಅನ್ಸುತ್ತೆ, 7 or 8 ಅನ್ಸುತ್ತೆ. ಸೊ ಆ ಒಂದು ಸೀಸನ್ ಅಲ್ಲಿ ಇಂಥದ್ದು ಪಲ್ಲವಿ ಪ್ರಶಾಂತ್ ಅಂತ ಒಬ್ರು ಕಂಟೆಸ್ಟೆಂಟ್ ಇದ್ರು, ಅಂದ್ರೆ ರೈತರ ಪರವಾಗಿ ನಾನು ಬಂದಿದ್ದೀನಿ ಅಂತೇಳಿ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಾನೆ ಮಣ್ಣಲ್ಲೆಲ್ಲ ಒದ್ದಾಡೋದು, ಮಣ್ಣೆಲ್ಲ ತಲೆಗೆ ಹಾಕೊಳ್ಳೋದು, ಮಣ್ಣನ್ನೆಲ್ಲ ತಿನ್ನೋದು, ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇದ್ರು. ಸೊ ಇದನ್ನೆಲ್ಲ ನೋಡಿದಾಗ ಬಿಗ್ ಬಾಸ್ ಅವರೇ ಅವ್ರನ್ನ ಕರ್ಕೊಂಡ್ರು, ದೆನ್ ಅಗೇನ್ ಫೈನಲ್ ಆಗಿ ಅವ್ರನ್ನೇ ವಿನ್ನರ್ ಕೂಡ ಮಾಡಿದ್ರು. ಇಲ್ಲಿ ಹನುಮಂತ ಅವ್ರನ್ನ ವಿನ್ನರ್ ಮಾಡೋದಕ್ಕೋಸ್ಕರ ಬೇರೆ ಸ್ಪರ್ಧಿಗಳನ್ನ ಏನಾದ್ರೂ ಸ್ವಲ್ಪ ಅಂದ್ರೆ ಬಲಿಕ ಬಕ್ರಗಳ ತರ ಮಾಡ್ತಿದ್ದಾರೆ ಅಂತ ಫೀಲ್ ಆಗತ್ತೆ. ಬಟ್ ಇನ್ನು ಕನ್ಫರ್ಮ್ ಇಲ್ಲ, ಯಾಕಂದ್ರೆ ನಿಮ್ಗೆ ಅನ್ಸ್ಬಿಡುತ್ತೆ ಈಗ ಯಾವುದೇ ಈಗ ಹನುಮಂತ ಬಂದ ಮೇಲೆ ಅಫ್ಕೋರ್ಸ್ TRP ಇಲ್ಲ ಅದಂತೂ ನಿಜ, ಜಗದೀಶ್ ಅವ್ರು ಹೋದ್ಮೇಲೆ ಇಲ್ಲ ಅಂತ ಹೇಳಲ್ಲ, ಬಟ್ ಬೇರೆ ಸ್ಪರ್ಧಿಗಳು ಸ್ವಲ್ಪ ಕಂಟೆಂಟ್ ಕೊಡ್ತಾ ಇರ್ತಾರೆ ಅಥವಾ ಅವರೇನೋ ಮಾತಾಡ್ತಿರ್ತಾರೆ, ಬರೀ ಜಗಳ ಗಲಾಟೆ ಇದನ್ನೇ ತೋರಿಸಿದ್ರೆ ಆಗಲ್ಲ, ಸ್ವಲ್ಪ ಅವರ ಅಂದರೆ ಮನ್ಸು ಬಿಚ್ಚಿ ಮಾತನಾಡ್ತಿರ್ತಾರೆ, ನನ್ನ ಲೈಫಲ್ಲಿ ಹೀಗಾಯಿತು ಹಾಗಾಯಿತು, ನಾನು ಇಲ್ಲಿ ಹೆಡುವುದೆ, ನನಗೆ ಇಷ್ಟು ಲಾಸ್ ಆಯಿತು, ನನಗೆ ಇಷ್ಟು ಮೋಸ ಆಯಿತು ಅಂತ ಹೇಳ್ತಾ ಇರ್ತಾರೆ. ಅಂಥದ್ದು ಕೂಡ ಕಂಟೆಂಟ್ ಆಗುತ್ತೆ ಆಯ್ತಾ. ಸೊ ಅದು ಜನಗಳಿಗೂ ಬೇಕಾಗುತ್ತೆ ಅವ್ರ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳೋಕೆ. ಇಲ್ಲಿ ಇವರಿಗೆ ಧರ್ಮ ಕೀರ್ತಿರಾಜ್ಗೆ ಸ್ವಲ್ಪ ಸ್ಪೇಸ್ ಕೊಡೋ ಜಾಗದಲ್ಲಿ ಮೋಸ ಆಯಿತು ಅಂತ ಅನ್ನಿಸುತ್ತೆ. ಇನ್ನು ಅದರ್ವೈಸ್ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಒಂದು ಈಕ್ವಲ್ ಆಗಿ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ಧರ್ಮ ಕೀರ್ತಿರಾಜ್ ಅವ್ರನ್ನ ನಾಲಾಯಕ ಅಂತ ಹೇಳಿರೋದು ಅವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ. ಹಾಗೆ ಇನ್ನು ಜೆನ್ಸ್ ಇನ್ನು ಯಾರೋ ಕಿಚ ವಿಕ್ರಮ್ ಬರ್ತಾರೆ, ಮಂಜನ ಬರ್ತಾರೆ, ಹೆಂಗ್ ಹೇಳೋದು ಅಂತ ನನ್ನ ಕ್ವೆಶ್ಚನ್ ಕೇಳಿದ್ರು. ಅಂದ್ರೆ ಇಲ್ಲಿ ಇವರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿರೋದು ಏನಪ್ಪ ಅಂತಂದ್ರೆ ಇವರು ಯಾವುದೇ ಹಾರ್ಷ್ ವರ್ಡ್ಸ್ಗಳನ್ನು ತೆಗೆದುಕೊಳ್ಳೋದಿಲ್ಲ, ಶಾರ್ಪ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಏಯ್ ನೀನು ಯಾರಲ್ಲ ಹೋಗಲ್ಲ ಅಂತ ಈ ರೀತಿಯಾಗಿ ಏನಾದರೂ ಹೇಳ್ತು ಅಂದರೆ ಪಾಪ ಇವ್ರಿಗೆ ಅದನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಅಂದರೆ ಇವರು ಎಲ್ಲರನ್ನೂ ಕೂಡ ಚಿಕ್ಕ ಮಕ್ಕಳನ್ನು ಕೂಡ ರೆಸ್ಪೆಕ್ಟಲ್ಲೇ ಮಾತಾಡ್ಸೋದ್ರಿಂದ ಸೊ ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವುದೋ ಒಂದಾಗಿರೋಂಥ ಮಿಸ್ಟೇಕನ್ನು ಡೇ ಒಂದಿಂದನೂ ಡ್ರ್ಯಾಗ್ ಮಾಡ್ತೀರಾ, ಅದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಇನ್ನೇನಾದರೂ ಹೇಳಿ ಅಂತೇಳಿ. ಬಟ್ ಧರ್ಮ ಕೀರ್ತಿರಾಜ್ ನನ್ನ ಪ್ರಕಾರ ಟಾಪ್ 5 ಬರುವಂಥ ಕಂಟೆಸ್ಟೆಂಟ್ ಅಲ್ಲ. ಅವ್ರು ಏನಾದರೂ ಬರಬೇಕು ಅಂತಂದಿದ್ರೆ ಡೇ 1 ವರ್ಕ್ ಮಾಡಬೇಕಾಗಿತ್ತು. ಮತ್ತು ಇನ್ನೊಂದು ಕಡೆ ಸಮ್ಟೈಮ್ಸ್ ವ್ಯಕ್ತಿತ್ವಗಳ ಆಟ ಅನ್ನೋ ಕಾರಣಕ್ಕೋಸ್ಕರ ಅವರ ವ್ಯಕ್ತಿತ್ವ ಎಲ್ಲೂ ಕೂಡ ಅವರು ಕಳೆದುಕೊಂಡಿಲ್ಲ. ಇನ್ನೊಂದು ಸ್ವಲ್ಪ ಬೇರೆ ಕಡೆ ಅಂದರೆ ಟಾಸ್ಕ್ ಆಗಿರ್ಬೋದು, ವೀಕ್ಷಕರಿಗೆ ಮನೋರಂಜನೆಯನ್ನು ನೀಡೋದಾಗಿರ್ಬೋದು, ಅಥವಾ ಉಳಿದಂಥ ಯಾವುದಾದ್ರೂ ಒಂದು ಆಕ್ಟಿವಿಟೀಸಲ್ಲಿ ಅವ್ರು ಏನಾದರೂ
ಪಾಲ್ಗೊಂಡ್ರೆ ಡೆಫಿನೆಟ್ಲಿ ಟಾಪ್ ಫೈನಲ್ ಬರ್ತಾರೆ. ಡೇ ಒನ್ನಿಂದನೂ ಕೂಡ ಅವ್ರು ವರ್ಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಅದರ್ವೈಸ್ ತುಂಬಾ ಕಷ್ಟ ಇದೆ. ಈಗ ಆಲ್ರೆಡಿ 50 ಡೇಸ್ ಇನ್ನೇನು ಮಿಡ್ ವೀಕ್ ಎಲಿಮಿನೇಷನ್ ಬಂತು, ನೆಕ್ಸ್ಟ್ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಿಷ್ಟು ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಧರ್ಮಕೀರ್ತಿರಾಜ್ ಅವ್ರ ಬಗ್ಗೆ ನಡೆದಂತಹ ಕೆಲವು ವಿಚಾರಗಳು. ಎಲ್ಲಾ ಸ್ಪರ್ಧಿಗಳು ಸೇರಿ ಧರ್ಮಕೀರ್ತಿರಾಜ್ ಅವರಿಗೆ ನಾಲಾಯಕ್ ಅನ್ನೋ ಒಂದು ಪಟ್ಟವನ್ನ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಬೇಜಾರ್ ಕೂಡ ಮಾಡ್ಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಧರ್ಮಕೀರ್ತಿರಾಜ್ಗೆ ಈ ಒಂದು ಪಟ್ಟವನ್ನ ಕೊಟ್ಟಿದ್ದು ಬೇಜಾರಾಯ್ತಾ ಅಥವಾ ಬೇಜಾರಾಗಿಲ್ವಾ ಅಥವಾ ಅವ್ರು ಸೂಟ್ ಆಗಿದ್ದಾರಾ, ಇದೆಲ್ಲದ್ರ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.